ಹೋಗ್ತಿರೋದು ಎಲೆಕ್ಟ್ರಿಕ್ ಗಾಡಿ ಆದ್ರೆ ನಾವೀಗ ಕಾಶಿಗೆ ಬಂದಿದ್ದೀವಿ. ಇಲ್ಲಿ ಕೃಷ್ಣ ಮಂದಿರ ಅಂತ ಅಲ್ಲಿ ಉಳ್ಕೊಂಡಿದ್ದೀವಿ. ಅಲ್ಲಿ ಕೆಳಗಡೆ ಅಲ್ಲಿ ನದಿ ಇದೆ, ಆ ಕಡೆ ಅಲ್ಲಿ ಕೆಳಗಡೆ ಒಂದ್ಸತಿ ಹೋಗಿ ನೋಡ್ಕೊಂಬರೋಣ. ಈಗ ಬಂದೆ ನೋಡೋಣ ಅಂತ. ಪೂಜೆ ಇತ್ತು, ನಮ್ದೇ ಪಾರಾಯಣ ಇತ್ತು, ಅದಕ್ಕೆ ಪೂಜೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಈಗ ಬಂದಿದ್ದೀನಿ. ಇಲ್ಲಿ ಎಷ್ಟೊಂದು ಬೋಟ್ಗಳಿದೆ, ಬೋಟ್ಗಳಲ್ಲಿ ಎಷ್ಟೊಂದು ಜನ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನೊಂದು ಕೂಡ ಅನ್ಕೊಂಡ್ರೆ ಇದು ಹತ್ತಿರ ಇದೆ, ಆದರೆ ಅದು ಸರಿಯಿಲ್ಲ. ಚೆನ್ನಾಗಿರೋ ಬೋಟ್ಗಳೆಲ್ಲ ದೂರ ದೂರ ಇದೆ. ಅದಕ್ಕೆ ರಾತ್ರಿ ಹೊತ್ತು ಹೆಂಗೆ ಕಾಣತ್ತೆ ಅಂತ ನೋಡಬೇಕಿತ್ತು, ಅದಕ್ಕೆ ಬಂದೆ. ಇದೇನೋ ಗಂಗಾ ಮಹಲ್ ಘಾಟ್ ಅಂತೆ, ಎಷ್ಟೊಂದು ಘಾಟ್ಗಳಿದೆ, ಅಲ್ಲಿ ಬಂದು ಕೂತಿದ್ದೀನಿ. ಆ ಕಡೆ ನದಿ ಇದೆ, ಆ ಬೋಟಲ್ಲಿ ಹತ್ತಬೇಕಾಗಿದೆ, ಅದಕ್ಕೆ ಅಂತ ಬಂದಿದ್ದೀನಿ. ನೋಡೋಣ ಹತ್ತಬೇಕಾಗುತ್ತೆ. ಈ ಬೋಟ್ ಎಷ್ಟು ದೊಡ್ಡದಿದೆ, ಎಷ್ಟೊಂದು ಬೋಟ್ ಇದೆ. ಇಲ್ಲೇ ಅವ್ರು ನಿಂತಿದ್ದಾರೆ, ಹೋದ್ರೆ ಬೈತಾರ ನೋಡೋಣ ಅಂತ. ಬೈತಾರ ಇಲ್ಲ ಗೊತ್ತಿಲ್ಲ, ಬಂದಂತೂ ಹತ್ತು ಕೂತ್ಬಿಟ್ಟಿದ್ದೀನಿ ಒಂದು ಬೋಟಲ್ಲಿ. ಬೋಟಲ್ ಅಂತೂ ಬಂದು ಕೂತೆ ಕೂಡೋಣ ಅಂತ ಹೇಳ. ಗಂಗಾ ಆರತಿ ಮಾಡ್ತಾರಂತೆ, ಅದು ಬೆಳಿಗ್ಗೆ ಮತ್ತೆ ಸಾಯಂಕಾಲ. ನಾವು ಬಂದಿದ್ ಲೇಟ್ ಆಗ್ಬಿಟ್ಟಿದೆ, ಇವತ್ತಿಂದ ಆಗಿದೆ. ನಾಳೆ ಬೆಳಿಗ್ಗೆ ಮಾಡ್ತಾರಂತೆ ಅಷ್ಟಕ್ಕೆ. ಆಗ ಹೋಗಿ ನೋಡ್ಬೇಕು. ನಾಯಿ ಬರ್ತಿದೆ ಇಲ್ಲೇ. ನಾಳೆ ದರ್ಶನಕ್ಕೆ ಅಂತ ಹೋಗ್ಬೇಕು ಸ್ವಾಮಿಗಳ ಜೊತೆ. ಬೆಳಿಗ್ಗೆ 4 ಗಂಟೆಗೆ ಹೋಗ್ಬೇಕು. ಒಳಗಡೆ ಕ್ಯಾಮ್ರಾ ಅಲೋ ಮಾಡಲ್ವಂತೆ. ಈಗ ಹೋಗೋದಂತೂ ಬೋಟಲ್ ಹೋಗೋದಂತೂ ವಿಡಿಯೋ ಮಾಡ್ತೀನಿ, ಮತ್ತೆ ನಾಳೆ ಸಿಗ್ತೀನಿ. ಇದು ಮಾರನೇ ದಿವಸ ಬೆಳಿಗ್ಗೆ ಗಂಗಾರತಿ ಆಗ್ತಿದೆ, ಸುಮಾರು 5 ಗಂಟೆ ಆಗಿರ್ಬೋದು. ಅದು ತುಂಬಾ ದೊಡ್ಡದಿದೆ ವಿಡಿಯೋ, ಸುಮ್ಮನೆ ತುಂಬಾ ವಿಡಿಯೋ ದೊಡ್ಡದಾಗುತ್ತೆ ಅಂತ ಹೇಳಿ ಚಿಕ್ಕದು ಮಾಡಿದ್ದೀನಿ. ಇದೇ ಕಾಶಿ ವಿಶ್ವನಾಥ ಮಂದಿರ. ಒಳಗಡೆ ಕ್ಯಾಮ್ರಾ ಅಲೋ ಮಾಡೋದಿಲ್ಲ, ತುಂಬಾ ಜನ ಸೆಕ್ಯೂರಿಟಿಗಳಿದ್ದಾರೆ, ಸಿಕ್ಕಾಪಟ್ಟೆ ಸೆಕ್ಯೂರಿಟಿ. ಹೊರಗಡೆ ಮಸೀದಿ ಇದೆ, ಅದರ ಪಕ್ಕನೇ ಇದೆ ವಿಶ್ವನಾಥ ಮಂದಿರ. ಈಗ ನದಿಗೆ ಸ್ನಾನಕ್ಕೆ ಅಂತ ಮತ್ತೆ ಎಷ್ಟೊಂದು ಘಾಟ್ಗಳಿದೆ, ಇನ್ನೊಂದು ದೇವಸ್ಥಾನಗಳಿದೆ, ಅದೆಲ್ಲ ನೋಡ್ಕೊಂಬರಕ್ಕೆ ಅಂತ ಬೋಟಲ್ಲಿ ಹೋಗ್ತಿದ್ದೀವಿ. ಇದೊಂದು ಘಾಟ್, ಇಲ್ಲೊಂದು ದೇವಸ್ಥಾನ ಇದೆ. ಅಲ್ಲಿ ಇಳ್ಕೊಂಡು ಅಲ್ಲಿ ಮೇಲ್ಗಡೆ ದರ್ಶನ ಮಾಡ್ಕೊಂಡ್ಬಂದ್ವಿ. ಇದೇ ಆ ದೇವಸ್ಥಾನ, ಬಿಂದು ಮಾಧವ ದೇವಸ್ಥಾನ ಅಂತ. ಅಲ್ಲಿದಾರಲ್ಲ ಅದು ನಮ್ಮ ಗುರುಗಳು. ಕಾಶಿಲಿ ಯಾವುದೋ ಒಂದು ಊರಲ್ಲೂ ನಮ್ಮ ಗುರುಗಳ ಫೋಟೋ ಇದೆ. ಅಬ್ಬ ಸ್ವಾಮಿಗಳ ಜೊತೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಅದಾದ್ಮೇಲೆ ಅವರು ಗಂಗಾದಲ್ಲಿ ಸ್ನಾನ ಮಾಡಿದ್ರಿಂದ ಏನು ಫಲ ಸಿಗುತ್ತೆ ಅವೆಲ್ಲನೂ ಕೂಡ ಹೇಳಿದ್ರು. ಅದಾದ್ಮೇಲೆ ವಾಪಸ್ ಬಂದ್ವಿ. ಕಾಶಿಲಿ ಲಸ್ಸಿ ಚೆನ್ನಾಗಿ ಸಿಗುತ್ತಂತೆ, ಅದಕ್ಕೆ ನನ್ನ ಫ್ರೆಂಡ್ಸ್ ಜೊತೆ ಈಗ ಲಸ್ಸಿ ಕುಡಿಯಕ್ಕೆ ಅಂತ ಹೋಗ್ತೀವಿ. ಅದು ನಾವು ಹೋಗ್ತಿರೋದು ಎಲೆಕ್ಟ್ರಿಕ್ ಗಾಡಿ. ಎಲೆಕ್ಟ್ರಿಕ್ ಗಾಡಿಗಳೇ ತುಂಬಾ ಆಟೋಗಳ ತರ ಅಲ್ಲಿರುತ್ತೆ. ಎಲೆಕ್ಟ್ರಿಕ್ ಗಾಡಿಯಲ್ಲಿ ಹೋಗ್ತಾ ಇದೀವಿ. ಇದೇ ಲಸ್ಸಿ ಏನ್ ಮಾಮೂಲಿ ಲಸ್ಸಿ ಇದ್ದಂಗೆ ಇತ್ತು, ಏನು ಕಾಶಿ ಸ್ಪೆಷಲ್ ಏನಿರಲಿಲ್ಲ, ಮಾಮೂಲಿ ಲಸ್ಸಿನ. ಆದ್ರೆ ಮಡಿಕೆಯಲ್ಲಿ ಅದು ಮಣ್ಣಿಂದು ಕಪ್ಪಲ್ಲಿ ಕೊಟ್ಟಿದ್ರು, ಅದೊಂದು ಮಣ್ಣಿನ ಕಪ್ ಇತ್ತು ಅಂತ ಹೇಳಿ ಸ್ಪೂನಲ್ಲಿ ಯಾಕೆ ತಿನ್ಬೇಕು ಅಂತ ಹೇಳಿ ಹಂಗೆ ತಿಂತೀವಿ. ಎಲ್ಲ ಮುಗಿಸ್ಕೊಂಡು ನಾವೀಗ ಎಲ್ಲಿದ್ದು ಅಲ್ಲಿಗೆ ವಾಪಸ್ ಹೋಗ್ತಿದೀವಿ. ಅದು ಕಾಶಿಲಿರೋ ದುರ್ಗಾ ಮಂದಿರ, ಅಲ್ಲೊಂದಿಷ್ಟು ಕಾಶಿದಾರಗಳನ್ನೆಲ್ಲ ತಗೊಂಡು ವಾಪಸ್ ಹೋಗ್ತಿದೀವಿ, ಮತ್ತೆ ನಾಳೆ ಬೇರೆ ಊರಿಗೆ ಹೋಗ್ಬೇಕು. ಈ ವಿಡಿಯೋನ ಇಲ್ಲ ನಿಲ್ಸೋಣ, ಇನ್ನೂ ತುಂಬಾ ಊರುಗಳಿಗೆ ಹೋಗೋದಿದೆ. ಅದಕ್ಕೆ ಅಲ್ಲಿವರೆಗೂ ಆರಾಮಾಗಿರಿ, ಖುಷಿ ಖುಷಿಯಾಗಿರಿ. ಜೈ ಹಿಂದ್, ವಂದೇ ಮಾತರಂ, ಬಾಯ್.